subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೀರೆಕಾಯ್ದು ಎಳೆ ಹೀರೆಕಾಯಿ ಬೇಕು, ಅದರದ್ದು ತೋವೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 1/3 ಕಪ್ಪು ತೊಗರಿ ಬೇಳೆನ ತೊಳೆದಿದ್ದು, ಅದನ್ನು ನಾನು 2 ಸತಿ ನೀರು ಹಾಕಿ ತೊಳೆದಿದ್ದೀನಿ. ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ, ನೀರು ಸಮೇತ ಹಾಕ್ಕೊಳ್ಳಿ, ಪರವಾಗಿಲ್ಲ ತೊಳೆದಿದ್ದು. ಹಾಗೆ ಅದಕ್ಕೆ ಸ್ವಲ್ಪ 1/3 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕಿ, ಇದನ್ನು ಹೆಸರು ಬೇಳೆ ಕೂಡ ಹಾಕಿ ಮಾಡ್ಬೋದು. 1 ಟೀಸ್ಪೂನ್ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ, ಮತ್ತು ಎಕ್ಸ್ಟ್ರಾ ನೀರು ಸಾಧಾರಣ 1 ಕಪ್ ಆಗುವಷ್ಟು ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಓಕೆ, ಲೋ ಫ್ಲೇಮಲ್ಲೋ ಮೀಡಿಯಮ್ ಫ್ಲೇಮಲ್ಲೋ ಹೆಂಗೂ ಆಗುತ್ತೆ. ಆಯ್ತಲ್ಲ, ಈಗ ನೋಡಿ ಇದು ಹೀರೆಕಾಯಿ ತೋರಿಸ್ತಾ ಇದ್ದೀನಿ. ಅದರ ಅಡಿ ಪಾರ್ಟು ಮತ್ತು ಟಾಪ್ ಮೇಲಿನ ಪಾರ್ಟು ಎರಡನ್ನು ಚಾಪ್ ಆಫ್ ಮಾಡಿ, ಮತ್ತು ಅರ್ಧ ಮಾಡಿಕೊಂಡು ಅದರದ್ದೆಲ್ಲ ರಿಜ್ಜಸ್ ತುಂಬ ತೆಗಿಬೇಕಂತಿಲ್ಲ. ಇಫ್ ಇಟ್ ಈಸ್ ವೆರಿ ಟೆಂಡರ್ ಸ್ವಲ್ಪ ತೆಕ್ಕೊಳ್ಳಿ ಸಾಕು. ಅದಕ್ಕೆ ನಾನು ಎಲ್ಲ ತೆಗಿಲಿಲ್ಲ. ಮತ್ತು ಒಂದು ಸತಿ ಒಂದೇನು ಅಂದರೆ ತಿರುಳನ್ನು ಮಾತ್ರ ತಿಂದು ಚೆಕ್ ಮಾಡಿ ಕೊಡಿ. ಒಂದೊಂದು ಸತಿ ಬಿಟರ್ ಇರುತ್ತೆ, ಖಾರ ಇದು ಏನದು ಕಹಿ ಇರುತ್ತೆ. ಓಕೆ, ಇವಾಗ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೊಳ್ಳಿ. ಕಹಿ ಇದ್ದರೆ ಹಾಕಬೇಡಿ ಪ್ಲೀಸ್. ಸೊ ಎಲ್ಲನೂ ಒಟ್ಟು ಮಾಡಿಬಿಟ್ಟು ಇವಾಗ ನಾನು ಇದರಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಬೌಲ್ನಲ್ಲಿ. ಅದರಲ್ಲಿ ಪೀಸ್ ಮಾಡಿದ್ದನ್ನೆಲ್ಲ ಬೌಲ್ನಲ್ಲಿ ಹಾಕ್ಕೊಳ್ಳಿ. ನೋಡಿ, ಇದು ಅಬೌಟ್ 2.5 to 3 ಕಪ್ಸ್ ಆಗುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ಯಾವತ್ತೂ ಹೀರೆಕಾಯಿ ಪಡವಲಕಾಯಿನ ತೊಳೆದುಬಿಟ್ಟು ಹೆಚ್ಚಬೇಕು, ತೊಳೆದುಬಿಟ್ಟು ಚಾಪ್ ಮಾಡಬೇಕು. ಯಾಕಂದರೆ ಚಾಪ್ ಮಾಡಿ ನೀರಲ್ಲಿ ಹಾಕಬಾರ್ದು. ಇವಾಗ ಅದಕ್ಕೆ 1/2 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸೋಕ್ಕಿಡಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2/3 ಕಪ್ಪು ಫ್ರೆಶ್ ಕೊಕೊನಟ್ಟೇ ಹಾಕ್ಕೊಳ್ಳಿ ಯಾವಾಗಲೂ ಇದಕ್ಕೆ, ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಫ್ರೆಶ್ ಕೊಕೊನಟ್ಟು. ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ತುಂಬ ಖಾರ ಆಗಬಾರ್ದು, ಹದವಾಗಾದರೆ ಸಾಕು. 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಒಂದು ಸತಿ ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ನೀರ್ಗಿರೇನೂ ಹಾಕ್ಕೋಬೇಡಿ. ಓಕೆ, ಈಗ ನೋಡಿ ಕರೆಕ್ಟಾಗಿ ಪಲ್ಸಾಗಿ ಬಂದಿದೆ ನೋಡಿ, ಹೌದಾ. ಈಗ ಅದಕ್ಕೆ 1/3 ಟೀಸ್ಪೂನು 1/4 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಆಯ್ತಲ್ಲ, ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನಿಮ್ಗೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು. ಓಕೆ, ಆಯ್ತಲ್ಲ. ಈಗ ನಾವು ಆವಾಗಲೇ ಕುಕ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಹೀರೆಕಾಯಿ, ಅದು ನೋಡಿ ಕುಕ್ ಆಗಿದೆ. ನಾನು ನಿಮ್ಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೇನೆ, ಅದೇನು ಬೇಗ ಕುಕ್ ಆಗಿಬಿಡುತ್ತೆ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಡಿಶ್ಶಿಗೆ, ಬೆಳಗ್ಗೆ ಮಸಾಲೆಗೆ ಎಲ್ಲ ಸೇರಿ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಚೆಕ್ ಮಾಡಿ ಹಾಕೋಬೋದು. ಈಗ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು. ಆಯ್ತಲ್ಲ, ಈಗ ಅದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ನೀರೇ ಇಲ್ವಲ್ಲ. ಆಮೇಲೆ ಬೇಳೆ ಹಾಕ್ಕೊಂಡ್ಮೇಲೆ ಮತ್ತು ಬೇಕಾದರೆ ಹಾಕ್ಕೋಬೋದು. ನೋಡಿ, ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಈಗ ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದು ಬಾಯ್ಲ್ ಆಗಬೇಕು. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಹೌದಾ. ಅದು ಬಾಯ್ಲ್ ಆಗದೆ ಇದ್ದರೆ ಅದ್ರ ಹಸಿ ವಾಸನೆ ಹೋಗಬೇಕಲ್ಲ ಮಸಾಲೆದು. ಈಗ ನಾವು ಕುಕ್ ಮಾಡಿರೋಂಥ ಬೇಳೆನ ಹಾಕ್ಕೊಳ್ಳಿ ಅದಕ್ಕೆ, ತೊಗರಿ ಬೇಳೆನ. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೊಂದು, ಮತ್ತು ಲೋ ಫ್ಲೇಮಲ್ಲೇ ಇಡಿ. ಅದು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಲಿ ಬೇಳೆ ಇದು ಮತ್ತು ಇದರದ್ದು ಎಲ್ಲ. ಈಗ ಅದಕ್ಕೆ 1/4 ಇಂಚು ನಾನು ಗ್ರೇಟ್ ಮಾಡಿಟ್ಟಿದ್ದೀನಿ ಜಿಂಜರ್ ಅಂದರೆ ಶುಂಠಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 10-15 ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತೊಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು. ಬಾಯ್ಲ್ ಮಾಡಿದ್ರಿಂದ ಈ ಕರ್ಬೇವಿನ ಸೊಪ್ಪದು ಜಿಂಜರ್ದು ಮಸಾಲೆದು ತೊಗರಿ ಬೇಳೆದೆಲ್ಲ ಫ್ಲೇವರ್ಸ್ ಅದು ಅಬ್ಸಾರ್ಬ್ ಮಾಡುತ್ತೆ. ಅದ್ರಲ್ಲಿ ಮಾಡ್ಕೋತಾ ಇದ್ದೆ. ಇವಾಗ ನಾವು ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ತುಪ್ಪನ ಒಂದು ಸ್ಪ್ಯಾಟುಲಾಗಿ ಹಾಕ್ಬಿಟ್ಟು ಒಂದು ಲೋ ಫ್ಲೇಮ್ ರೆಡಿ. ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಇವಾಗ ಎರಡೂ ಒಟ್ಟಿಗೆ ಚಟಪಟ ಅಂತ ಅಂದಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮ್ನ ಅದಕ್ಕೊಂದು 1 ಪಿಂಚ್ ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. ಆಯ್ತಲ್ಲ, ಈ ಒಗ್ಗರಣೆನ ಇವಾಗ ಇದಕ್ಕೆ ಹಾಕಬೇಕು. ಅದಕ್ಕೆ ಮುಂಚೆ ಇವಾಗ ನೋಡಿ ಹೇ ತೋವೆ ಕುಕ್ ಆಗ್ತಾ ಇದೆ, ಹೌದಾ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಇವಾಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಕುಕ್ ಆಗ್ತಾ ಇದೆ, ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ. ಈಗ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 1 ಟೀಸ್ಪೂನು. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಹುಳಿಯ ಅನುಗುಣವಾಗಿ ಹಾಕ್ಕೋಬೇಕು. ಈಗ ಅದಕ್ಕೆ ನಾವು ಒಗ್ಗರಣೆ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೀಸನ್ ಮಾಡ್ಕೊಳ್ಳಿ. ಅದಕ್ಕೆ ಅಲ್ಲಿಗೆ ನಿಮಗೆ ಯಮ್ಮಿ ಹೀರೆಕಾಯಿ ತೋವೆ ರೆಡಿ ಆಯಿತು. ಇದನ್ನು ಅನ್ನದ ಜೊತೆಗೆ ಮತ್ತು ಒಂದು ಉಪ್ಪಿನಕಾಯಿ ಪಾಪಡ್ ಇಟ್ಕೊಂಡು ಸವಿಬೋದು, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬಾಯ್.